ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿ ವಿ ವೀಕ್ಷಕರಿಗೆ ಎಲ್ಲ ಶರಣು ಶರಣಾರ್ಥಿಗಳು. ನಾನು ಪ್ರೊಫೆಸರ್ ಎಸ್ ವಿ ಪಟ್ಟಣಶೆಟ್ಟಿ, ಹಾವೇರಿ ಜಿಲ್ಲೆ ಬ್ಯಾಡಗಿ ತಾಲೂಕು ಗುಂಡೇಹಳ್ಳಿ ಗ್ರಾಮದವನು. ಪ್ರಸ್ತುತ ಹುಬ್ಬಳ್ಳಿ ಬಸವ ಕೇಂದ್ರ ಉಪಾಧ್ಯಕ್ಷನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಸಾಹಿತಿಯಾಗಿ ವಚನಕಾರನಾಗಿ ಕೆಲವು ಕೃತಿಗಳ ರಚನೆ ಮಾಡಿದ್ದೇನೆ. ಅದರಲ್ಲಿ ವಚನ ಶ್ರೀಗಂಧ ಎನ್ನುವಂಥದ್ದು ಇತ್ತೀಚೆಗೆ ಬಿಡುಗಡೆಯಾದಂಥ ಒಂದು ಆಧುನಿಕ ವಚನಗಳ ಸಂಕಲನ. ಇದರಲ್ಲಿ 365 ವಚನಗಳಿವೆ. ಇದರಲ್ಲಿ ಆಯ್ದ ಕೆಲವು ವಚನಗಳನ್ನು ನಾನು ಇಲ್ಲಿ ನಿರ್ವಚನ ಮಾಡ್ತಾ ಇದ್ದೀನಿ. ನಾನು ವಾಚನ ಮಾಡುವ ವಚನವನ್ನು ಮಿತ್ರರಾಗಿರುವಂಥ ಪ್ರೊಫೆಸರ್ ಕೆಂದೂಳಿಯವರು ಹಾಡಿನ ಮೂಲಕವಾಗಿ ತಮ್ಮ ಗಮನಕ್ಕೆ ತರ್ತಾ ಇದ್ದಾನೆ. ನಾನೀಗ ಆ ವಚನವನ್ನು ಓದ್ತಾ ಇದ್ದೀನಿ. ಬೆವರಿಡಿಸಿ ದುಡಿ ದುಡಿದು ದಣಿಮಾದಾಗ ಕುಡಿಯುವ ನೀರೇ ಗಂಗಾ ಜಲವಯ್ಯ. ಬೆವರಿಡಿಸಿ ದುಡಿ ದುಡಿದು ದಣಿಮಾದಾಗ ಕುಡಿಯುವ ನೀರೇ ಗಂಗಾ ಜಲವಯ್ಯ. ಬೆವರಿಡಿಸಿ ದುಡಿ ದುಡಿದು ಹಸಿವಾದಾಗ ಬೆವರಿಡಿಸಿ ದುಡಿ ದುಡಿದು ಹಸಿವಾದಾಗ ಉಣುವ ಅನ್ನವೇ ಮೃಷ್ಟಾನ್ನವಯ್ಯ. ಉಣುವ ಅನ್ನವೇ ಮೃಷ್ಟಾನ್ನವಯ್ಯ. ಬೆವರಿಡಿಸಿ ದುಡಿ ದುಡಿದು ಬೆವರಿಡಿಸಿ ದುಡಿ ದುಡಿದು ಆಯಾಸವಾದಾಗ ಮಲಗುವ ನೆಲವೇ ಸುಖದ ಸುಪ್ಪತ್ತಿಗೆಯಯ್ಯ. ಸುಖದ ಸುಪ್ಪತ್ತಿಗೆಯಯ್ಯ. ಅಪ್ರತಿಮ ಚೇತನ. ಇದೀಗ ನಮ್ಮ ಮಿತ್ರ ಅಂತ ಶ್ರೀ ಎಸ್ ವಿ ಪಟ್ಟಣಶೆಟ್ಟಿಯವರು ವಾಚಿಸಿದಂಥ ವಚನವನ್ನು ನಾನೀಗ ತಮ್ಮಂದು ಹಾಡ್ತಾ ಇದ್ದೀನಿ. ದಯವಿಟ್ಟು ಕೇಳಿ. ಅದೇ ವಚನವನ್ನು ಅವರು ನಿರ್ವಚನ ಮಾಡ್ತಾರೆ. ದಣಿವಾದಾಗ ಬೆವರಿಡಿಸಿ ದುಡಿ ದುಡಿದು ದಣಿವಾದಾಗ ಕುಡಿಯುವ ನೀರೇ ಗಂಗಾಗಲವಯ್ಯ. ಬೆವರಿಡಿಸಿ ದುಡಿ ದುಡಿದು ದಣಿವಾದಾಗ ಕುಡಿಯುವ ನೀರೇ ಹಸಿವಾದಾಗ ಆ ಬೆವರಿಳಿಸಿ ದುಡಿ ದುಡಿದು ಹಸಿವಾದಾಗ ಬೆವರಿಳಿಸಿ ದುಡಿ ದುಡಿದು ಹಸಿವಾದಾಗ ಉಣುವ ಅನ್ನವೇ ಮೃಷ್ಟಾನ್ನವಯ್ಯ. ಉಣುವ ಅನ್ನವೇ ಮೃಷ್ಟಾನ್ನವಯ್ಯ. ಬೆವರಿಳಿಸಿ ದುಡಿ ದುಡಿದು ದಣಿವಾದಾಗ ಕುಡಿಯುವ ನೀರೇ ಗಂಗಾ ಜಲವಯ್ಯ. ಬೆವರಿಳಿಸಿ ದುಡಿ ದುಡಿದು ಆಯಾಸವಾದಾಗ ಬೆವರಿಳಿಸಿ ದುಡಿ ದುಡಿದು ಆಯಾಸವಾದಾಗ ಮಲಗುವ ನೆಲವೇ ಸುಖದ ಸುಪ್ಪತ್ತಿಗೆಯಯ್ಯ.
ಕಿಸಿ ತುಡಿ ದುಡಿದು ಆಯಾಸವಾದಾಗ ಮಲಗುವ ನೆಲವೇ ಸುಖದ ಸುಪ್ಪತ್ತಿಗೆ ಅಯ್ಯ ಸುಖದ ಸುಪ್ಪತ್ತಿಗೆ ಅಯ್ಯ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಅಪ್ರತಿಮ ಚೇತನ ಬೆವರಿಡಿಸಿ ದುಡಿ ದುಡಿದು ತನಿವಾದಾಗ ಕುಡಿವ ನೀರೇ ಗಂಗಾ ಜಲವಯ್ಯ ಬೆವರಿಡಿಸಿ ದುಡಿ ದುಡಿದು ಹಸಿವಾದಾಗ ಬೆವರಿಳಿಸಿ ದುಡಿ ದುಡಿದು ಹಸಿವಾದಾಗ ಉಣುವ ಅನ್ನವೇ ಉಣುವ ಅನ್ನವೇ ಮೃಷ್ಟಾನ್ನವಯ್ಯ ಬೆವರಿಳಿಸಿ ದುಡಿ ದುಡಿದು ತನಿವಾದಾಗ ಕುಡಿವ ನೀರೇ ಗಂಗಾ ಜಲವಯ್ಯ ಬೆವರಿಳಿಸಿ ದುಡಿ ದುಡಿದು ಆಯಾಸವಾದಾಗ ಬೆವರಿಳಿಸಿ ದುಡಿ ದುಡಿದು ಆಯಾಸವಾದಾಗ ಮಲಗುವ ನೆಲವೇ ಸುಖದ ಸುಪ್ಪತ್ತಿಗೆ ಅಯ್ಯ ಮಲಗುವ ನೆಲವೇ ಸುಖದ ಸುಪ್ಪತ್ತಿಗೆ ಅಯ್ಯ ಅಪ್ರತಿಮ ಚೇತನ 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 ಮಿತ್ರರಾಗಿರುವಂಥ ಕೆಂದೋಳಿಯವರು ಹಾಡಿದ ವಚನವನ್ನು ನಾನೀಗ ನಿರ್ವಚನ ಮಾಡ್ತಾ ಇದ್ದೇನೆ. ಬೆವರಿಳಿಸಿ ದುಡಿ ದುಡಿದು ಬೆವರ್ ಇಳಿಸಿ ದುಡಿ ದುಡಿದು ದಣಿವಾದಾಗ ಕುಡಿವ ನೀರೇ ಗಂಗಾ ಜಲವಯ್ಯ. ಬಸವ ಸಿದ್ಧಾಂತಕ್ಕನುಗುಣವಾಗಿ ಮರ್ತ್ಯದಲ್ಲಿ ಹುಟ್ಟಿ ಬಂದಂಥ ನಾವು ಕಾಯಧಾರಿಗಳಾಗಿ ಆ ಪರಮಾತ್ಮನ ಕೊಟ್ಟಂತಹ ಕಾಯವನ್ನು ವಚನಕಾರರು ಹೇಳುವಂತೆ ಪ್ರಸಾದ ಕಾಯವ ಕೆಡಿಸಲಾಗದು. ಈ ದೇಹವ ಇದಕ್ಕೆ ಇರುವಂತಹ ಒಂದು ವಿಶಿಷ್ಟ ಗುಣ, ದೈಹಿಕ ಶ್ರಮವಿದ್ದಾಗ ಮಾತ್ರ ಅದಕ್ಕೆ ನೆಮ್ಮದಿ ದೊರೆಯುತ್ತದೆ. ತನು ಮತ್ತು ಮನಗಳ ಕಾರ್ಯವಿದ್ದಾಗ ಮಾತ್ರ ಈ ದೇಹ ಆರೋಗ್ಯವಾಗಿ ಇರಲಿಕ್ಕೆ ಸಾಧ್ಯವಿದೆ. ಬಸವ ಸಿದ್ಧಾಂತಕ್ಕನುಗುಣವಾಗಿ ಕಾಯಕ ತತ್ವ ಜೊತೆಗೆ ದಾಸೋಹ ಪರಂಪರೆ, ಕಾಯಕದ ಮೂಲಕವಾಗಿ ಮನುಷ್ಯ ತನ್ನ ಬದುಕನ್ನು ಕಟ್ಟಿಕೊಳ್ಳಬೇಕು. ಅತಿ ಸುಲಭವಾಗಿ ನಾನು ಅದನ್ನು ಸ್ವಲ್ಪ ಚುಟುಕದ ಮೂಲಕವಾಗಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮನೆಯಲ್ಲಿ ದೊಡ್ಡ ಶ್ರೀಮಂತರಿದ್ದಾರೆ, ಅಜ್ಜ ಬೇಕಾದಷ್ಟು ಆಸ್ತಿ ಮಾಡಿದ್ದಾನೆ, ಅಪ್ಪನ ಮಾಡಿದ್ದಾನೆ, ನನಗೇನು ಕೆಲಸ ಇದೆ ಅಂತ ತಿಳ್ಕೊಂಡು ಹೇಳಿ ಮಕ್ಕಳು ಆಲಸಿಗಳಾಗಿ ಇರುವ ಪರಂಪರೆ ನಮ್ಮಲ್ಲೂ ಇದೆ.
ಅದಕ್ಕೆ ನಾನು ಅವರಿಗೆ ಒಂದು ಚಾಟಿಯೇಟ್ ಕೊಡ್ತಾ ಇದೀನಿ ಇಲ್ಲಿ ಅಜ್ಜ ಗಳಿಸಿಟ್ಟ ಆಸ್ತಿ ಹಳಸಿದ ಅನ್ನ ಅಜ್ಜ ಗಳಿಸಿಟ್ಟ ಆಸ್ತಿ ಹಳಸಿದ ಅನ್ನ ತಂದೆ ಗಳಿಸಿಟ್ಟ ಆಸ್ತಿ ತಂಗಳ ಅನ್ನ ತಂದೆ ಗಳಿಸಿಟ್ಟ ಆಸ್ತಿ ತಂಗಳ ಅನ್ನ ತಾನೇ ಗಳಿಸಿದ ಆಸ್ತಿ ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ಅನ್ನ ಯಾರೋ ದುಡಿದಿಟ್ಟಂತ ಆಸ್ತಿಯಲ್ಲಿ ನಾವು ಮಜಾ ಮಾಡುವಂತದ್ದು ವೈಯಕ್ತಿಕವಾಗಿ ನನಗೂ ಅನಾರೋಗ್ಯಕರ ಸಮಾಜಕ್ಕೂ ಅನಾರೋಗ್ಯಕರವಾಗ್ತಾ ಇದೆ ಅದನ್ನೇ ನಾನು ಇನ್ನೊಂದು ವಚನದಲ್ಲಿ ಹೇಳಿದೆನೆ ನಾನು ಸತ್ಯ ಶುದ್ಧ ಕಾಯಕದೊಳು ಬೆವರಹನಿ ಇದೆ ನಿಷ್ಠೆ ಇದೆ ಸಹನೆ ಇದೆ ಶಾಂತಿ ಇದೆ ಇನ್ನೊಂದು ಬಾರಿ ಆಗಮನಕ್ಕೆ ತರ್ತಿದೆ ನಾನು ಸತ್ಯ ಶುದ್ಧ ಕಾಯಕದೊಳು ಬೆವರಹನಿ ಇದೆ ಶ್ರದ್ಧೆ ಇದೆ ನಿಷ್ಠೆ ಇದೆ ಶ್ರಮವಿದೆ ಪೂಜೆ ಇದೆ ಸಂವೇದನೆ ಇದೆ ಸಹನೆ ಇದೆ ಸದ್ಭಾವನೆ ಇದೆ ಸಾತ್ವಿಕತೆ ಇದೆ ಸಚ್ಚಾರಿತ್ರ್ಯವಿದೆ ಸಚ್ಚಾರಿತ್ರ್ಯವಿದೆ ದುಡಿದು ಉಣ್ಣಬೇಕೆನ್ನುವಂತ ಮನೋಭಾವನೆ ಯಾರಲ್ಲಿ ಇರುತ್ತದೆಯೋ ಅವರು ನಿಜವಾಗಿಯೂ ಚರಿತ್ರವಂತರೇ ಆಗುತ್ತಾರೆ ನಾನು ಹೇಳುವಂತ ಮಾತಿನಲ್ಲಿ ಆ ತತ್ವ ಅಡಕವಾಗಿದೆ ಶಾಂತಿ ಇದೆ ಯಾರು ದೈಹಿಕವಾಗಿ ಮಾನಸಿಕವಾಗಿ ಬೌದ್ಧಿಕವಾಗಿ ಶ್ರಮಿಸುತ್ತಾರೆಯೋ ಅವರಲ್ಲಿ ಶಾಂತಿ ಮನಸ್ಸು ಸಹಜವಾಗಿ ಪ್ರಾಪ್ತಿ ಆಗ್ತಾ ಇದೆ ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ಪ್ರೀತಿಸುವ ಗುಣವಿದೆಯಯ್ಯ ಪ್ರೀತಿಸುವ ಗುಣವಿದೆಯಯ್ಯ ಈ ಭೂಮಿಯ ಮೇಲೆ ಹುಟ್ಟಿ ಬಂದಂತಹ ಮನುಷ್ಯರನ್ನು ಪ್ರಾಣಿಗಳನ್ನು ಸಕಲ ಜೀವಿಗಳನ್ನು ಪ್ರೀತಿಸುವಂತಹ ಗುಣ ತನ್ನಿಂದ ತಾನೇ ಉತ್ಪತ್ತಿ ಆಗ್ತದೆ ಯಾವ ವ್ಯಕ್ತಿ ಕಾಯಕ ಮಾಡುತ್ತಾನೋ ಅವನಿಂದ ಆ ಹಿನ್ನೆಲೆಯಲ್ಲಿ ನಾನು ಈ ವಚನವನ್ನು ರಚನೆ ಮಾಡಿದ್ದೇನೆ ನೋಡಿಕೊಳ್ಳಿ ಇನ್ನೊಂದು ಬಾರಿ ದಣಿವಾದಾಗ ಒಬ್ಬ ರೈತನ ಉದಾಹರಣೆ ನಾನು ಇಲ್ಲಿ ಕೊಡಲಿಕ್ಕೆ ಬಯಸ್ತಾ ಇದ್ದೇನೆ ಮುಂಜಾನೆ ನಸುಕಿನ 5 ಗಂಟೆಗೆ ಎದ್ದಂತ ಒಬ್ಬ ರೈತ ಮಳೆಗಾಲ ಆದ ಕೆಲವೇ ದಿನಗಳಲ್ಲಿ ನೇಗಿಲು ಹೊತ್ತುಕೊಂಡು ಹೋಗಿ ಹೊಲದಲ್ಲಿ ನೇಗಿಲು ಹೊಡಿತಾ ಇದ್ದಾನೆ ಆ ನೇಗಿಲು ಹೊಡೆಯುವಂತ ಸಂದರ್ಭದಲ್ಲಿ ಆ ವ್ಯಕ್ತಿ ತನ್ನ ಕಾರ್ಯದ ಬಗ್ಗೆ ಅತ್ಯಂತ ಶ್ರದ್ಧೆಯಿಂದ ನಿಷ್ಠೆಯಿಂದ ಅದು ಹಾಗೆ ಹೊಲವು ಹದವಾಗಿದ್ದಾಗ ಮಾತ್ರ ಆ ವ್ಯಕ್ತಿ ಅಲ್ಲಿ ನೇಗಿಲು ಹೊಡಲಿಕ್ಕೆ ಹೋಗ್ತಾ ಇದ್ದಾನವ ಮಳೆ ಹೆಚ್ಚಾದರೂ ಬರಂಗಿಲ್ಲ ಮಳೆ ಕಡಿಮೆ ಆದರೂ ಬರಂಗಿಲ್ಲ ಅಂದ್ರೆ ಅವನಿಗೆ ಗೊತ್ತಿದೆ ಅಂದ್ರೆ ಹೊಲ ಹದವಾಗಿದೆ ನಾನು ಈಗ ಕಾಯಕ ಮಾಡಬೇಕು ನೇಗಿಲು ಹೊಡೆಯಬೇಕು ಅನ್ನುವಂತದ್ದು ಅಂದ್ರೆ ಅಲ್ಲಿ ಅವನಿಗೆ ನಿಷ್ಠೆ ಇದೆ ಶ್ರದ್ಧೆ ಇದೆ ಆ ವ್ಯಕ್ತಿ ನೇಗಿಲು ತೆಗೆದುಕೊಂಡು ಹೋಗಿ ಅದು ಕಟ್ಟಿಕೊಂಡು ಹೋಗಿ ಆ ನೇಗಿಲು ಹೊಡಿತಿದ್ದಾನ ಹೊಲ ಹದವಾಗ್ತಾ ಇದೆ ಹದವಾಗ್ತಾ ಇದೆ ಆ ಹೊಲ ಹದವಾಗುವುದನ್ನು ಕಂಡಂಥ ಆ ರೈತನಿಗೆ ಸಂತೋಷ ಆಗ್ತಾ ಇದೆ ನಾನು ಬಂದದ್ದು ಬಹಳ ಒಳ್ಳೆಯದಾಯ್ತು ಇವತ್ತು ಹೊಲ ಬಹಳ ಹದ ಆಗ್ತಾ ಇದೆ ಅನ್ನುವಂಥದ್ದು ಅವನ ಕಾಯಕದ ದಣಿವಿನ ಬಗ್ಗೆ ಆ ವಿಚಾರ ಮಾಡ್ತಾ ಇಲ್ಲ ಅವ ತನ್ನ ಶ್ರಮದ ಬಗ್ಗೆ ವಿಚಾರ ಮಾಡ್ತಾ ಇಲ್ಲ ತಾನು ಮಾಡುವ ಕಾಯಕದಲ್ಲಿ ಶ್ರದ್ಧೆ ಇಟ್ಟುಕೊಂಡು ನಿಷ್ಠೆ ಇಟ್ಟುಕೊಂಡು ಆ ನೇಗಿಲು ಹೊಡಿತಾ ಇದ್ದಾನ ಹೊಲ ಉತ್ತಾ ಇದ್ದಾನ ಅದು ಹದವಾಗ್ತಾ ಇದೆ ಹದವಾಗ್ತಾ ಇದೆ ಮುಂದೆ ಬೀಜ ಹಾಕಲಿಕ್ಕೆ ಸನ್ನದ್ಧವಾಗ್ತಾ ಇದೆ ಆ ಎಲ್ಲ ಸನ್ನದ್ಧತೆಯನ್ನು ಮಾಡುವ ಹೊತ್ತಿನಲ್ಲಿ ಆ ರೈತನಿಗೆ ತನಗೆ ದಣಿವಾಗಿದ್ದು ಗೊತ್ತೇ ಆಗುವುದಿಲ್ಲ ಆ ಸಂದರ್ಭದಲ್ಲಿ ಆತ ತನ್ನ ಕಾಯಕವನ್ನು ನಿಷ್ಠೆಯಿಂದ ಮಾಡ್ತಾ ಮಾಡ್ತಾ ಹೋಗ್ತಾನ ಬೆವರು ಸುರಿಸ್ತಾ ಇದ್ದಾನ ಆ ಬೆವರ ಹನಿ ನೆಲಕ್ಕೆ ಬೀಳ್ತಾ ಇದೆ ಆ ಬೆವರ ಹನಿಯೇ ನಿಜವಾಗಿ ಮುಂದೆ ಬೀಜ ಬಿತ್ತುವಾಗ ಗೊಬ್ಬರವಾಗಿ ಪರಿವರ್ತನೆಗೊಳ್ತಾ ಇದೆ ಅಂದರೆ ಅವನ ಪಟ್ಟ ಶ್ರಮ ಆ ಬೀಜದ ಉತ್ಪತ್ತಿಗೆ ಕಾರಣವಾಗ್ತಾ ಇದೆ ಆ ನಿಷ್ಠೆಯಿಂದ ಮಾಡುವಂಥ ಕಾಯಕದಲ್ಲಿ ಅವನಿಗೆ ದಣಿವಾಗಿದ್ದು ಗೊತ್ತಾಗುವುದಿಲ್ಲ ಹೊಡಿತನ 2 ತಾಸು 3 ತಾಸು 4 ತಾಸು ಆವಾಗ ಅವಾಗ ನೀರಡಿಕೆ ಆಗ್ತಾ ಇದೆ ನಮ್ಮ ಈಗಿನ ಹಂಗೆ ಪ್ಲಾಸ್ಟಿಕ್ ಬಾಟ್ಲಿ ತೊಗೊಂಡು ಹೋಗುವಂಥ ಪ್ರಸಂಗ ಇಲ್ಲ ರೈತರಿಗೆ ಮಳೆ ಆಗಿದೆ ಎಲ್ಲೋ ಒಂದು ತಗ್ಗಿನಲ್ಲಿ ನೀರು ನಿಂತಿದೆ ಅಲ್ಲಿ ಹೊಲದ ಒಂದು ಓರೆಯಲ್ಲಿ ತಗ್ಗಿನಲ್ಲಿ ನೀರು ನಿಂತಿದೆ ಅವನಿಗೆ ನೀರಡಿಕೆ ಆಗಿದೆ ಇಲ್ಲಿ ಪ್ಯೂರಿಫೈಡ್ ವಾಟರ್ ಬೇಕೇ ಇಲ್ಲ ಅವನಿಗೆ ಆ ಹೊಲದಲ್ಲಿ ನಿಂತಂಥ ನೀರನ್ನು ತಿಳಿಯಾಗಿರುವಂಥ ನೀರನ್ನು ಬೊಗಸೆ ಒಡ್ಡಿ ಅದೇ ನೀರನ್ನು ಆತ ಕುಡಿತಾನೆ ನಾನು ಚಿಕ್ಕವನಾಗಿದ್ದಾಗ ಈ ಪ್ರಸಂಗವನ್ನು ಅನುಭವಿಸಿದ್ದೇನೆ ಅಷ್ಟೇ ಅಲ್ಲ ರೈತರಂತೂ ನಿಜವಾಗಿ ಹೊಲಕ್ಕೆ ಹೋದ್ಮೇಲೆ ಬಾಟ್ಲಿ ಗಿಟ್ಲಿ ಒಯ್ಯೋದಿಲ್ಲ ಅವಾಗ ಹಂಗೆ ಸಹಜವಾಗಿ ಇಲ್ಲಿ ಆತ ಹೊಲದಲ್ಲಿಯೇ ನಿಂತಂಥ ನೀರನ್ನು ತಿಳಿಯಾದ ನೀರನ್ನು ಬೊಗಸೆ ಒಡ್ಡಿ ಕುಡಿತಾ ಇದ್ದ ಅವರು ಕುಡಿಯುವಂತಾದಾಗ ಸಹಜವಾಗಿ ದಣಿವು ಆಯಾಸ ತನ್ನಿಂತಾನೆ ಮಾಯವಾಗ್ತಾ ಇತ್ತು ಅಯ್ಯೋ ಈ ನೀರು ಹೊಲದಾಗಿನ ನೀರು ಹೆಂಗೆ ಕುಡಿಬೇಕು ಇಲ್ಲ ಯಾಕಂದರೆ ಅವನ ಕೆಲಸ ಏನಿದೆಯಲ್ಲ ಆ ಕಾಯಕ ಏನಿದೆಯಲ್ಲ ಆ ಕಾಯಕದಲ್ಲಿ ತಲ್ಲಿನಾದಾಗ ಆ ದೇಹಕ್ಕೆ ಆಯಾಸ ಆದಾಗ ಆ ನೀರು ನಿಜವಾಗಿಯೂ ಗಂಗಾಜಲವಾಗುತ್ತದೆ ಪವಿತ್ರವಾಗ್ತದೆ
ಆ ನೀರನ್ನು ಕುಡಿದಾಗ ಅದು ಅವನ ದೇಹಕ್ಕೆ ಆಯಾಸವನ್ನು ದಣಿವನ್ನು ನಿವಾರಣೆ ಮಾಡ್ತಾ ಇದೆ. ಅದಕ್ಕಾಗಿ ಅದೇ ನಿಜವಾಗಿ ಗಂಗಾಜಲ ಪವಿತ್ರವಾದಂಥ ನೀರು. ಈ ರೀತಿಯಾಗಿ ಅಂದರೆ ಒಬ್ಬ ವ್ಯಕ್ತಿ ಬೆವರಿಳಿಸಿ ದುಡಿ ದುಡಿದು ದುಡಿ ದುಡಿದು ದಣಿವಾತಪ್ಪ ಅಂದರೆ ಒಂದು ಕಪ್ಪಿನಷ್ಟು ನೀರು ಕುಡಿದು ಸಾಕು, ಆ ದಣಿವು ಮಾಯವಾಗ್ತಾ ಇದೆ, ಸಂತೋಷವಾಗಿ ಮತ್ತೆ ಮುಂದಿನ ಕೆಲಸಕ್ಕೆ ಸಜ್ಜಾಗ್ತಾನವ. ಅಲ್ಲಿ ನೀರಿನ ಬಗ್ಗೆ ವಿಚಾರ ಮಾಡೋದಿಲ್ಲ, ಅವ ತನ್ನ ಕಾಯಕದ ಬಗ್ಗೆ ವಿಚಾರ ಮಾಡ್ತಾನೆ. ಅವಾಗೆಲ್ಲ ಮರವಾಗಿ ಆ ಕಾಯಕ ನಿಷ್ಠೆಯಲ್ಲಿ ಸಹನೆ, ಶಾಂತಿ, ನೆಮ್ಮದಿ, ಸಮಾಧಾನ ಎಲ್ಲವೂ ಪ್ರಾಪ್ತಿಯಾಗ್ತಾ ಇದೆ. ಆ ಮನುಷ್ಯ ನಿಜವಾಗಿಯೂ ಸಾತ್ವಿಕ ಮನುಷ್ಯನಾಗುತ್ತಾನೆ, ಯಾವ ದುರ್ಗುಣಗಳಿಗೂ ಅವಕಾಶ ಇಲ್ಲವೇ ಇಲ್ಲ. ಆ ಕಾಯಕ ನಿಷ್ಠೆಯ ಮೂಲಕವಾಗಿ ಆ ಕುಡಿಯುವ ನೀರು ಅತ್ಯಂತ ಪರಿಶುದ್ಧವಾದ ಪವಿತ್ರ ಜಲವಾಗಿ ಪರಿವರ್ತನೆ ಆಗ್ತಾ ಇದೆ. ಇದು ಒಂದನೆಯದು. ಇನ್ನೆರಡನೆಯದು, ಹಸಿವಾದಾಗ ಬೆವರಿಳಿಸಿ ದುಡಿ ದುಡಿದು ಹಸಿವಾದಾಗ, ಬೆವರಿಳಿಸಿ ದುಡಿ ದುಡಿದು ಹಸಿವಾದಾಗ 12 ಗಂಟೆ 1 ಗಂಟೆ ಆಯಿತು, ಮನೆಯಲ್ಲಿ ಹೆಂಡತಿ ರೊಟ್ಟಿ ಕಟ್ಟಿಕೊಂಡು ಬುಟ್ಟಿ ಕಟ್ಕೊಂಡು ಒಂದು ಬುಟ್ಟಿಯಲ್ಲಿ ಇಟ್ಕೊಂಡು ನಮ್ಮ ಯಜಮಾನರು ರಂಟಿ ಹೊಳ್ಳಿಕ್ಕೆ ಹೋಗಿದ್ದಾರೆ, ನಾನು ಊಟಕ್ಕೆ ತೇರ್ಕೊಂಡು ಹೋಗ್ಬೇಕು ಅಂತಕೊಂಡು ಹೇಳಿ ಊಟಕ್ಕೆ ತೇರ್ಕೊಂಡು ಹೋಗ್ತಾಳೆ. ನೋಡ್ರಿ, ಗಂಡ ಹೊಲ ಹೊಡಿಲಿಕ್ಕೆ ಹೋಗಿದ್ದಾನೆ, ಹೆಂಡತಿಗೆ ಅವನ ಮೇಲೆ ಪ್ರೀತಿ ಇದೆ, ಅವನ ಊಟದ ವ್ಯವಸ್ಥೆಯನ್ನು ಇವಳು ಮಾಡ್ತಿದ್ದಾಳೆ, ಅವನ ಕಾಯಕ ಪ್ರತಿಫಲವಾಗಿ ಇದು ಅವರ ಊಟ ಅಲ್ಲಿಗೆ ಆ ಸಮಯಕ್ಕೆ ಹೋಗ್ತಾ ಇದೆ. ಇವಳು ರೊಟ್ಟಿ ಚಟ್ನಿ ಪಲ್ಲೆ ಇಷ್ಟೇ ಇದ್ರೂ ಸಾಕು, ಅವನಿಗೆ ದಣಿವಾಗಿದೆ, ಹಸಿವಾಗಿದೆ. ಹಸಿವಾದ ತಕ್ಷಣ ಹೆಂಡತಿ ಬರುವುದನ್ನು ಕಂಡಾಗ ಅವನ ಎಲ್ಲ ಆಯಾಸ ತನ್ನಂತಾನೇ ಮಾಯವಾಗಿ ಹೋಗ್ತಾ ಇದೆ. ಅವಳು ಏನೇ ತರಲಲ್ಲಿ, ರೊಟ್ಟಿ ಬಿಸಿ ರೊಟ್ಟಿ ಇರಲಿ, ತಂಗಳ ರೊಟ್ಟಿ ಇರಲಿ, ಚಟ್ನಿ ಇರಲಿ, ಪಲ್ಲೆ ಇರಲಿ, ಏನೇ ಇರುವಲ್ಲಕ್ಕ, ಅದು ನವಣಕ್ಕಿ ಅನ್ನವೇ ಇರಲಿ, ನೆಲ್ಲಕ್ಕಿ ಅನ್ನ ಇರಲಿ, ಯಾವುದೇ ಇರುವಲ್ಲಕ್ಕ ಅಲ್ಲಿ ಆ ಬುಟ್ಟಿಯಲ್ಲಿ ತಂದಂಥ ಆ ಹೆಣ್ಣುಮಗಳು ಅತ್ಯಂತ ಪ್ರೀತಿಯಿಂದ ತನ್ನ ಗಂಡನಿಗೆ, ಆಯಾಸವಾದಂಥ ತನ್ನ ಗಂಡನಿಗೆ ದಣಿವಾದಾಗ ಬಂದು ನಡೆದು ನೆಳೆ ಕುಂತಾಗ ಆ ರೊಟ್ಟಿಯ ಗಂಡನ್ನು ಬಿಚ್ಚಿ ಊಟಕ್ಕೆ ಕೊಡ್ತಾಳೆ. ಅವನಲ್ಲಿ ಇರುವಂಥ ಸಂತೃಪ್ತಿಯ ಮನೋಭಾವನೆ, ಜೊತೆಗೆ ಆ ಹೆಂಡತಿ ಊಟಕ್ಕೆ ಮಾಡುವಂಥ ಸಂದರ್ಭದಲ್ಲಿ ಆ ತನ್ನ ಗಂಡನಲ್ಲಿ ಕಾಣುವಂಥ ಒಂದು ಆತ್ಮೀಯತೆ, ಪ್ರೀತಿ, ವಾತ್ಸಲ್ಯ, ಇವೆಲ್ಲವನ್ನು ಇಬ್ಬರು ಅನ್ಯೋನ್ಯವಾಗಿ ಅನುಭವಿಸ್ತಾರೆ. ಅವರು ಇಡೀ ಜಗತ್ತನ್ನೇ ಮರೀತಾರೆ. ಅವರು ಮನುಷ್ಯನ ನಿಜವಾದ ಪರಮಾನಂದ ಯಾವುದಂದರೆ ಜಗತ್ತನ್ನೇ ಮರೆಯುವಂತಹದ್ದು. ಅಂದರೆ ಆ ಗಂಡ ಮತ್ತು ಹೆಂಡತಿ, ಆ ಗಂಡನ ದಣಿವನ್ನು ಅವಳು ಅರ್ಥ ಮಾಡಿಕೊಂಡಿದ್ದಾಳೆ, ಹೆಂಡತಿ ಗಂಡನಿಗೆ ಅನ್ನ ಬೇಕನ್ನು ಗೊತ್ತಾಗಿದೆ, ಅವಳು ಅಲ್ಲಿ ಹೋಗಿದ್ದಾಳೆ. ಈಗ ಹಂಗಾರೆ ದಣಿವಾದ ಗಂಡನಿಗೆ, ಹಸಿವಾದ ಗಂಡನಿಗೆ 2 ರೊಟ್ಟಿ ಕೊಟ್ಟಪ್ಪ ಸಾಕು, ಅದು ನಿಜವಾಗಿಯೂ ಅವಳಿಗೆ ಕೀರು, ಪುರಿ, ಮೃಷ್ಟಾನ್ನ, ಬೇಸನ್ನುಂಡಿ, ಲಾಡು ಪಾಡು ಎಲ್ಲ ಕೊಟ್ಟಂಗೆ, ಅವನ ಪಂಚಾಮೃತವನ್ನೇ ಕೊಟ್ಟಂತೆ ಆಗ್ತಾ ಇದೆ. ಯಾಕಂದ್ರೆ ಹಸಿವಾಗಿದೆ ಅವಾಗ. ಇದ ಕೆಲಸ ಮಾಡಿದಂಥ ಮನೆಯಲ್ಲಿರುವಂಥ ಜನ ಇದ್ದಪ್ಪ ಅವರಿಗೆ ರೊಟ್ಟಿ ಕೊಟ್ಟಪ್ಪ ಬಾಯಿ ಹಿಡ್ಸಂಗಲ್ಲ, ಅವ್ರಿಗೆ ಬಾಟ್ಲಿ ನೀರ ಬೇಕು, ಅನ್ನ ಕೊಟ್ಟರು ಸಹಿತ ಅನ್ನ ಉಣ್ಣಂಗಾಗಲ್ಲ ಅವರಿಗೆ. ಯಾಕಂದರೆ ಕಾಯಕ ಇಲ್ಲ, ಕೆಲಸ ಇಲ್ಲ, ದಣಿವು ಆಗಿಲ್ಲ. ಯಾವುದೇ ಕಾಯಕ ಮಾಡದ ಇರುವಂಥ ವ್ಯಕ್ತಿಗೆ ಊಟ ರುಚಿ ಬರೋದಿಲ್ಲ. ಇದಕ್ಕೆ ನಿಮಗೆ ಉದಾಹರಣೆ ಕೊಡ್ತಾನೆ. ನಾನೀಗ ಮದುವೆ ಸಮಾರಂಭಗಳಲ್ಲಿ ಹೋಗ್ತೀರಿ, ಬೇರೆ ಬೇರೆ ಕಡೆಗೆ ಔತಣ ಕೊಟ್ಟಾಗ ಹೋಗ್ತೀರಿ, ತಟ್ಟೆಯಲ್ಲಿ ಬೇಕಾದಷ್ಟು ಪಕ್ವಾನ ಕೊಡ್ತಾರೆ ಅವರು. ಒಬ್ಬೊಬ್ಬರು ಶ್ರೀಮಂತರು ಒಂದೊಂದು ಸ್ವೀಟಲ್ಲಿ ಅಲ್ಲ, 3 ಸ್ವೀಟ್ ಮಾಡ್ತಾರೆ. ದೋಸೆ ಮಾಡಿರ್ತಾರೆ, ಚಪಾತಿ ಮಾಡಿರ್ತಾರೆ, ಕಾಯಿಪಲ್ಯ ಮಾಡಿರ್ತಾರೆ, ಚಿತ್ರಾನ್ನ, ಪಲಾವು, ಒಂದಲ್ಲ 2 ಅಲ್ಲ 10 ಬಗೆಯ ಅಡುಗೆಯನ್ನು ಮಾಡಿರ್ತಾರೆ. ಉಣ್ಣಲಿಕ್ಕೆ ಬಾಯಿಲ್ಲ, ಉಂಡರೂ ಸಹಿತ ಅರ್ಧ ಊಟ ಮಾಡೋದು, ಅರ್ಧವನ್ನು ಚರಂಡಿಗೆ ಚೆಲ್ಲಿ ಬರೋದು. ಯಾಕಂದರೆ ಅವರಿಗೆ ಕಾಯಕದ ಪ್ರಜ್ಞೆ ಇಲ್ಲ, ದಣಿವಿನ ಪ್ರಜ್ಞೆ ಇಲ್ಲ, ಹಸಿವು ಆಗಿಲ್ಲ. ಹಳ್ಳಿಯೊಳಗೆ ಭಾಳ ಚೆನ್ನಾಗಿ ಹೇಳ್ತಾರೆ, ಹಳ್ಳಿಯೊಳಗೆ ಹಸಿವಾದಾಗ ನೀವೇನೇ ಉಣ್ರಿ ಅದು ಹೋಳಿಗೆ ತುಪ್ಪನ, ಅದು ಹೊಟ್ಟೆ ತುಂಬಿದ ಮೇಲೆ ಹುಗ್ಗಿ ಮುಳ್ಳ ಎನ್ನುವ ರೀತಿಯಲ್ಲಿ ಈ ನಮ್ಮ ನಾಗರಿಕ ಪ್ರಜ್ಞೆ, ಸಿರಿವಂತ ನಾಗರಿಕ ಪ್ರಜ್ಞೆ ಕೆಲಸ ಮಾಡದೆ ಊಟ ಮಾಡಲಿಕ್ಕೆ ಹೋದಾಗ ಅರ್ಧಮರ್ಧ ಊಟ ಮಾಡ್ತಾರೆ, ಅರ್ಧಮರ್ಧ ಚೆಲ್ತಾರೆ. ಅಷ್ಟೇ ಅಲ್ಲ, ಊಟ ಮಾಡಿದ ಅರ್ಧ ಅನ್ನವೂ ಸಹಿತ ಸರಿಯಾಗಿ ಪಚನವಾಗುವುದಿಲ್ಲ, ಯಾಕೆಂದರೆ ಅವರಿಗೆ ಕಾಯಕವಿಲ್ಲ. ಅದೇ ರೈತ ಕೇವಲ ರೊಟ್ಟಿ ತಿಂದಂಥ ಮನುಷ್ಯ ಅತಿ ಪೈಲ್ವಾನ ಗಟ್ಟಿಯಾಗಿರ್ತಾನೆ, ಗಟ್ಟಿಮುಟ್ಟಾಗಿರ್ತಾನೆ. ಅವನಿಗೆ ಆರೋಗ್ಯ ಭಾಗ್ಯವನ್ನು ಆ ಭಗವಂತ ದೇಪಾಲಿಸ್ತಾನೆ ಯಾವಾಗ ಕಾಯಕ ಮಾಡಿದಾಗ ಮಾತ್ರ. ಹಂಗಾರೆ ಇಲ್ಲೇ ಕಾಯಕದ ಮಹತ್ವದ ಮೂಲಕವಾಗಿ ನಮ್ಮ ಈ ಬದುಕು
ಹದಗೊಳ್ತಾ ಇದೆ. ಬದುಕು ಹದಗೊಳ್ಳುವುದಷ್ಟೇ ಅಲ್ಲ, ಒಬ್ಬ ರೈತ ಮಾಡುವ ಕೆಲಸ, ಒಬ್ಬ ವ್ಯಾಪಾರಿ ಮಾಡುವ ಕೆಲಸ, ಒಬ್ಬ ಶಿಕ್ಷಕ ಮಾಡುವ ಕೆಲಸ, ನಿಷ್ಠೆಯಿಂದ ಆ ಕೆಲಸ ಮಾಡಿದಾಗ ಅವನ ಆರೋಗ್ಯ ಭಾಗ್ಯವನ್ನು ಅವನಾಗಿ ಪಡೆಯುತ್ತಾನೆ. ಕಾಯಕ ರಹಿತ ಜೀವನ ಎಂದರೆ ಅದು, ಬೆವರು ರಹಿತ ಜೀವನ ಎಂದರೆ ಅದು ಪಿಶಾಚಿಗಳ ಜೀವನವಾಗ್ತಾ ಇದೆ. ಮನಸ್ಸನ್ನು ನೆಮ್ಮದಿಯನ್ನು ಕಳ್ಕೊಳ್ತಾರೆ ಅವರು. ಹೀಗಾಗಿ ನಮ್ಮ ಬಹುತೇಕ ಜನರಿಗೆ, ಕಾಯಕ ಶ್ರಮ ಇಲ್ಲದ ಬೆವರು ಇಳಿಸದೇ ಇರುವಂತಹ ಜನರಿಗೆ 108 ಕಾಯಿಲೆಗಳು, ಸಕ್ಕರೆ ರೋಗ, ಆ ರೋಗ, ಬಿ ಪಿ ರೋಗ, ಏ 108 ಬರ್ತಿದ್ದಾವೆ. ಒಬ್ಬ ಚರಂಡಿ ಬಳಿಯುವ ಕಾರ್ಮಿಕ ಮುಂಜಾನೆ ಕೆಲಸ ಮಾಡಿಕೊಂಡು ಹಸಿವಾಗಿ ಬಂದಾಗ ಅವ ಏನು ಸಿಗತೈತೆ ಅದು ಊಟ ಮಾಡ್ತಾನ. ರಸ್ತೆ ಬದಿಯಲ್ಲಿ ಸಿಕ್ಕಂಥ ಇಡ್ಲಿಯೋ ದೋಸೆಯೋ ಏನೋ ತಿಂದು ಅವು ಹೊಟ್ಟೆಯನ್ನು ತುಂಬಿಸ್ಕೊಳ್ತಾನ. ಅದು ಅರಗ್ತಾ ಇದೆ, ಅರಗ್ತಾ ಇದೆ, ಪಚನವಾಗ್ತಾ ಇದೆ, ಆರೋಗ್ಯ ಭಾಗ್ಯವನ್ನು ಪಡಿತಾನ, ಕಾಯಿಲೆಗಳನ್ನು ದೂರ ಆಗ್ತಾನವ. ಹಂಗಾದ್ರೆ ಇಲ್ಲೇ ಬಸವಣ್ಣವರು ಹೇಳಿದಂಥ ಮಾತನ್ನು ನೆನಪು ಮಾಡಿಕೊಳ್ಬೇಕು. ಈ ಮರ್ತ್ಯದಲ್ಲಿ ಹುಟ್ಟಿದಂಥ ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ಕಾಯಕ ಮಾಡಲಿಕ್ಕೇ ಬೇಕು. ಗುರುವಾದರೂ ಕಾಯಕ ಮಾಡಬೇಕು, ಲಿಂಗವಾದರೂ ಕಾಯಕ ಮಾಡಬೇಕು, ಜಂಗಮವಾದರೂ ಕಾಯಕ ಮಾಡಬೇಕು. ಬೇಡುವುದು ಮನುಷ್ಯನನ್ನು ದೀನಾವಸ್ಥೆಗೆ ತಳ್ಳುತ್ತದೆ, ಹೇಡುಗಳನ್ನಾಗಿ ಮಾಡುತ್ತದೆ, ದರಿದ್ರನ್ನಾಗಿ ಮಾಡುತ್ತದೆ, ಆಲಸಿಗಳನ್ನಾಗಿ ಮಾಡುತ್ತದೆ. ಅಷ್ಟೇ ಅಲ್ಲ, ಅವರನ್ನು ರಾಕ್ಷಸರನ್ನಾಗಿ ಮಾಡುತ್ತದೆ, ದುಡಿಯದೇ ಉಣ್ಣುವಂಥ ವ್ಯಕ್ತಿಗಳಿಗೆ. ಅದಕ್ಕಾಗಿ ಬಸವಣ್ಣವರ ಕಾಲದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಸಹಿತ ಒಂದು ಕಂಡೀಷನ್ ಹಾಕ್ತಾರೆ. ಅಲ್ಲಿ ಅನುಭವ ಮಂಟಪಕ್ಕೆ ಎಲ್ಲ ಸಾವಿರಾರು ಜನ ಶರಣರು ಸದಸ್ಯರಾಗಿರ್ತಾರೆ. ಆ ಸದಸ್ಯತ್ವಕ್ಕೆ ಅರ್ಹತೆ ಪಡಿಬೇಕಾದ ಮೊತ್ತ ಮೊದಲ ಕ್ವಾಲಿಫಿಕೇಷನ್ ಎಂದರೆ, ಯಾವ ಕಾಯಕ ಮಾಡ್ತೀನಿ ನೀನು ಮೊದಲು ಹೇಳೋದನ್ನು. ನಾನೀಗ ಕಾಲೇಜಲ್ಲಿ ಪ್ರೊಫೆಸರ್ ಆಗಬೇಕಾದ್ರೆ ಎಮ್ ಎ ಪಾಸ್ ಆಗಿರಬೇಕು, ದ್ವಿತೀಯ ವರ್ಗದಲ್ಲಿ ಪಾಸ್ ಆಗಲಿಕ್ಕೇ ಬೇಕು ನಾನು. ಆವಾಗ ನನಗೆ ಕಾಲೇಜಲ್ಲಿ ಪ್ರೊಫೆಸರ್ ಕೆಲಸ ಕೊಡ್ತಾರೆ ಅವರು. ಅದೇ ರೀತಿಯಾಗಿ ಅನುಭವ ಮಂಟಪಕ್ಕೆ ಪ್ರವೇಶ ಪಡೆಯಬೇಕಾಗಿದ್ದರೆ ಈ ಶರಣ ಯಾವ ಕಾಯಕ ಮಾಡುತ್ತಾನೆ ಮೊದಲಲ್ಲಿ ಎಂಟ್ರಿ ಆಗಬೇಕಲ್ಲೇ. ಹಾಗಿಲ್ಲೇ ಮೂಳಿಗೆ ಮಾರಯ್ಯ, ಹಡಪದ ಅಪ್ಪಣ್ಣ, ಕುರುಬ ಗೊಲ್ಲಾಳ, ಒಕ್ಕಲಿಗ ಮುದ್ದಣ್ಣ, ನೋಡ್ರಿ ಹೇಗಿದೆ ಅದು. ಪ್ರತಿಯೊಬ್ಬ ವ್ಯಕ್ತಿಯ ಶರಣರ ಹೆಸರುಗಳು ಮೊದಲು ಉದ್ಯೋಗ, ನಂತರ ಹೆಸರು, ಮೊದಲು ಕಾಯಕ, ಅನಂತರ ಹೆಸರು. ಅಂಥವ್ರಿಗೆ ಮಾತ್ರ ಅಲ್ಲಿ ಪ್ರವೇಶಿತ್ತು. ಬಸವ ಜಗತ್ತಿಗೆ ಕೊಟ್ಟಂಥ ಒಂದು ಅತ್ಯಂತ ಅಮೂಲ್ಯವಾಗುವಂಥ ಕೊಡುಗೆ ಕಾಯಕ ತತ್ವ. ಆ ಕಾಯಕ ತತ್ವದ ಮೂಲಕವಾಗಿ ತಾನು ಗಳಿಸಿದ ಆಸ್ತಿಯಲ್ಲಿ ತಾನು ಬದುಕಬೇಕು, ತಾನು ಸುಖವಾಗಿರಬೇಕು, ಜೊತೆಗೆ ತನ್ನವರಿಗಾಗಿ ದಾಸೋಹ ಮಾಡಬೇಕು, ಸಮಾಜಕ್ಕೆ ದಾಸೋಹ ಮಾಡಬೇಕು. ಆವಾಗ ಸಮಬಾಳು, ಸಮಪಾಲು, ಸಮ ವೃತ್ತಿ ತನ್ನ ತಾನೇ ಬರ್ತಾ ಇದೆ. ಅಲ್ಲಿ ಯಾವುದು ಜಾತಿ ಭೇದ, ಲಿಂಗಭೇದ ಯಾವುದು ಉಳಿಯಲಿಕ್ಕೆ ಸಾಧ್ಯವೇ ಇಲ್ಲ. ಆವಾಗೆಲ್ಲರೂ ನಮ್ಮವರೇ ಆಗ್ತಾರೆ, ಬೇರೆಯವರನ್ನು ಪ್ರಸಂಗ ಬರುವುದೇ ಇಲ್ಲ. ಈ ಮನೋಭಾವನೆ ಬರಬೇಕಾಗಿದ್ದಪ್ಪಾರ ಕಾಯಕ ತತ್ವವನ್ನು ಪಾಲನೆ ಮಾಡಲಿಕ್ಕೆ ಬೇಕು. ಇನ್ನು ಮುಂದಿದ್ದು ಬೆವರಿಳಿಸಿ ದುಡಿ ದುಡಿದು, ಬೆವರಿಳಿಸಿ ದುಡಿ ದುಡಿದು. ಮೊದಲನೇದು ನೀರು ಕುಡಿದ್ವಿ, ಒಳ್ಳೆಯ ಪವಿತ್ರವಾದ ನೀರು, ಶುದ್ಧವಾದ ನೀರು, ಅವನ ಆರೋಗ್ಯಕ್ಕೆ ಒಳ್ಳೆಯದಾಯಿತು. ನೀರು ಕುಡಿದ ಮೇಲೆ ಊಟ ಆಯಿತು, ಊಟನೂ ಆಯಿತು, ಬರೋಬರಿ ಆಯಿತು, ಅವನ ಆರೋಗ್ಯ ಚೆನ್ನಾಗಿ ಉಳ್ಕೊಂಡು ಗಂಡ ಹೆಂಡತಿಯ ಪ್ರೀತಿ ಉತ್ಪತ್ತಿ ಆಯಿತು, ಜೊತೆಗೆ ಸಂತೋಷವಾಗಿ ಕಾಲ ಕಳಲಿಕ್ಕೆ ಶುರು ಮಾಡಿದರು ಅವರು. ಅಷ್ಟೇ ಅಲ್ಲ, ಅವ ಊಟ ಮಾಡಿ ಗಿಡದ ನೆರಳಿಗೆ ಒಂದು ಆರಾಮಾಗಿ ಅರ್ಧ ಗಂಟೆ ಮಲ್ಕೊಂಡ್ಬಿಡ್ತಾನೆ, ಅಲ್ಲೇ ವಿಶ್ರಾಂತಿ ಆಯಿತು ಅದು. ಹೀಗಿದ್ದಾಗ ಆಯಾಸವಾದಾಗ ಮಲಗುವ ನೆಲವೇ ಸುಖದ ಸುಪ್ಪತ್ತಿಗೆ ಅಯ್ಯ. ನಾನು ಹೇಳೋ ಮಾತಲ್ಲಿ ನೋಡ್ಕೊಳ್ಳ್ರಿ. ಅಂದರೆ ನಮ್ಮ ಸಹಕಾರಿ ವರ್ಗ ಎ ಸಿ ರೂಮ್ನಾಗ ಕರ್ಲಾನ್ ಬೆಡ್ ಮೇಲೆ ರಾತ್ರಿ 11 ಗಂಟೆ ಆದರೂ ಸಹಿತ ಹೊಳ್ಳಾಡ್ತಾವೆ, ಒಂದು ಅಳತೆ ಹತ್ತಾಗಿರ್ತಾವೆ ಹೊಳ್ಳಾಡ್ತಾವೆ. ಯಾಕಂದರೆ ದೈಹಿಕ ಕಾಯಿ ದೈಹಿಕ ಆಯಾಸ ಇಲ್ಲವೇ ಇಲ್ಲ. ಕೇವಲ ಹಣ ಗಳಿಸುತ್ತಾರೆ, ಹಣ ಗಳಿಸಿ ಶ್ರೀಮಂತಿಕೆಯನ್ನು ಪಡೆಯುತ್ತಾರೆ, ಅದನ್ನು ಎಲ್ಲವನ್ನು ಬಚ್ಚಿಟ್ಟುಕೊಳ್ಳುತ್ತಾರೆ, ಬಚ್ಚಿಟ್ಟುಕೊಂಡು ಅದನ್ನು ಕಾಯ್ತಾರ. ಆ ಕಾಯುವ ಚಿಂತೆಯಲ್ಲಿಯೇ ಅವರಿಗೆ ನಿದ್ದೆ ಅನ್ನುವಂಥದ್ದು ಮಾಯವಾಗಿ ಹೋಗ್ತಾ ಇದೆ. ನೋಡ್ರಿ, ಏಸು ರೂಮ್ ಇದೆ, ಯಾವುದು ಬಿಸಿಲಿಲ್ಲ, ಯಾವುದೆಲ್ಲ ಚಳಿಯಿಲ್ಲ, ಏನು ತನಗೆ ಯಾವ ರೀತಿ ಬೇಕೋ ಆ ರೀತಿಯಾಗಿ ಏರ್ ಕಂಡೀಷನ್ ರೂಮ್ನಲ್ಲಿ ಅವತಾರ. ಮಲ್ಕೊಳ್ಳಿಕ್ಕೆ ತುಪ್ಪತ್ತಿಗೆ ಇದೆ, ಮುಟ್ಟ ಸಾಕು ಮೆದುವಾಗಿ ಹಳ್ಳಿ ಬೂರ್ಲಳ್ಳಿ ಅದಂಗೆ ಆಗ್ಬೇಕದು ಬೂರ್ಲಳ್ಳಿ ಅಂತ. ಇಷ್ಟೆಲ್ಲ ಇದ್ದರೂ ಸಹಿತ ಊಟ ಮಾಡ್ತಾನೆ, ಜೀರ್ಣ ಆಗಲ್ಲ, ಜೀರ್ಣ ಆಗೋ ಸಲುವಾಗಿ ಮತ್ತೆ ಮ್ಯಾಗ ಆ ಶರ್ಬತ್ ಕುಡಿತಾನ, ಮತ್ತೊಂದೇನ ಕುಡಿತಾನ, ಅದು ಜೀರ್ಣ ಆಗಲಿ ಅಂತೇಳಿ. ಅಂದರೆ ಉಂಡ ಅನ್ನ ಅರಗದ ರೀತಿಯಲ್ಲಿ ಇರುವಂಥ ಈ ವರ್ಗ ಏನಿದೆಯಲ್ಲ, ಇದು ಜೀವನದ ಉದ್ದಕ್ಕೂ ಪ್ರತಿಫಲಿಸ್ತಾ ಇದೆ. ಅಷ್ಟೇ ಅಲ್ಲ, ಅವರ ಆರೋಗ್ಯ ಚೆನ್ನಾಗಿ ಉಳಿಯೋಕ್ಕೆ ಸಾಧ್ಯವೇ ಇಲ್ಲ. ಜೊತೆಗೆ ಅವರಿಂದ ಅವ್ರಿಗೂ ಹಿತವಿಲ್ಲ, ಸಮಾಜಕ್ಕೂ ಹಿತವಿಲ್ಲ. ಹಂಗಾರೆ ಇಲ್ಲಿ ಒಬ್ಬ ರೈತ ದುಡಿದು ಬಂದು ಸಾಯಂಕಾಲ ಮನೆಗೆ ಬಂದಪ್ಪಾರ, ಯಾವಾಗ ನಾವು ನೆಲ ಕಂಡೇವಪ್ಪ ಅಂತಿರ್ತಾರೆ ಹಳ್ಳ್ಯಾಗ, ನಿಮ್ಮ ಮಾತು ಕೇಳ್ಬೋದು ನಾವು, ನೆಲ ಸಿಕ್ಕರೆ ಸಾಕು ಅಂದ್ರೆ ಏನಾಗ ಅಂತ ಅಂತಿರ್ತಾರೆ ಅವರು. ಅಂದ್ರೇನು, ಅಲ್ಲಿ ಚಾಪೆ ಐತಿ, ಕೌದೆ ಐತಿ, ಪಚಡ ಐತಿ, ಏನೂ ಕೇಳೋದಲ್ಲ ಅವರು. ತಲೆದುಂಬಿಗೆ ತೋಳು ಕೊಡ್ತಾನೆ, ಮಲ್ಕೊಳ್ತಾನೆ, ನಿದ್ದೆ ಹತ್ತಿ ಬಿಡುತ್ತೆ. ಅವನು ಆ ನೆಲ ಅವನಿಗೆ ಸುಖದ ಸುಪ್ಪತ್ತಿಗೆ ಆಗ್ತಾ ಇದೆ. ಯಾಕಂದರೆ
ದಣದಾನ ಕೆಲಸ ಮಾಡಿದಾನ ಕಾಯಕ ಮಾಡಿದಾನ ಬೆವರು ಇಳಿಸಿದಾನ ಅವ ಅದಕ್ಕಾಗಿ ಅವನ ಆರೋಗ್ಯ ಚೆನ್ನಾಗಿದೆ ಮಲ್ಕೊಂಡ ತಕ್ಷಣ ನಿದ್ದೆ ಬರುತ್ತೆ ಈ ಸಿರಿವಂತ ವರ್ಗ ಎಸಿ ರೂಮ್ನಾಗ ಸುಖ ಸಂಪತ್ತಿ ಇರೋ ಮಕ್ಕಳಿಗೆ ಯಾವ ನಿದ್ದೆನೂ ಇಲ್ಲ ಚಿಂತೆ ಕಾಡ್ತಾ ಇದೆ ನಾವು ಹೇಗೆ ಇದನ್ನ ಸಂಪತ್ತು ಉಳಿಸಿಕೊಳ್ಳಬೇಕು ಹೇಗೆ ಇದನ್ನು ವಿನಿಯೋಗ ಮಾಡ್ಕೋಬೇಕು ಇದರ ಚಿಂತೆಯಲ್ಲಿ 12 ಗಂಟೆ ಆದರೂ ನಿದ್ದೆ ಇಲ್ಲ ಅವರಿಗೆ ಹೊರಳಾಡ್ತಾವು ಹೊರಳಾಡ್ ಹೇಳ್ಕೊಂಡು ಯಾಕಪ್ಪ ಅಂದ್ರೆ ಕಾಯಕ ಇಲ್ಲ ಶ್ರಮರಹಿತ ಜೀವನದಿಂದ ದುಡ್ಡನ್ನು ಗಳಿಸುತ್ತಾರೆ ಅವರು ಆ ಶ್ರಮರಹಿತ ಜೀವನದಿಂದ ದುಡ್ಡು ಗಳಿಸಿದ ವ್ಯಕ್ತಿಗೆ ನೆಮ್ಮದಿ ಬರಲಿಕ್ಕೆ ಸಾಧ್ಯವೇ ಇಲ್ಲ ಯಾವಾಗಲೂ ನಾನು ಮಾಡುವಂತ ಕಾಯಕದ ಮೂಲಕವಾಗಿ ನಾನು ಈಗ ಕಾಲೇಜಿನಲ್ಲಿ ಪಾಠ ಮಾಡ್ತಾ ಇದ್ದೀನಿ ಕಾಲೇಜಿನಲ್ಲಿ ಪಾಠ ಮಾಡುವಾಗ ವಿದ್ಯಾರ್ಥಿಗಳ ಪಾಠ ಅರ್ಥವಾಗುವ ರೀತಿಯಲ್ಲಿ ಪಾಠ ಮಾಡಿದಾಗ ನನಗೆ ನೆಮ್ಮದಿ ನಾನು ಅರ್ಥವಾಗದ ರೀತಿಯಲ್ಲಿ ಪಾಠ ಮಾಡಿ ಹೊರಗೆ ಬಂದಪ್ಪರ ನನ್ನ ನೆಮ್ಮದಿಯನ್ನು ನಾನೇ ಕಳ್ಕೊಳ್ತಾ ಇದ್ದೀನಿ ಅದೇ ರೀತಿಯಾಗಿ ಒಬ್ಬ ವ್ಯಾಪಾರಸ್ಥನೇ ಆಗಲಿ ಒಬ್ಬ ಇಂಜಿನಿಯರ್ ಆಗಲಿ ಒಬ್ಬ ಬಿಲ್ಡಿಂಗ್ ಕಟ್ಟೋ ವ್ಯಕ್ತಿಗಳಾಗಲಿ ಯಾರೇ ಇರುವಲ್ರಕ್ಕ ಅವರು ಆ ಕಾಯಕವನ್ನು ನಿಷ್ಠೆಯಿಂದ ಮಾಡಬೇಕು ಆಗ ಅವರಿಗೂ ನೆಮ್ಮದಿ ಸಮಾಜಕ್ಕೂ ನೆಮ್ಮದಿ ಆಗ್ತಾ ಇದೆ ಒಬ್ಬ ಇಂಜಿನಿಯರ್ ಬ್ರಿಡ್ಜ್ ಕಟ್ಟಿದ್ದಪ್ಪರ ಅದು 106 ವರ್ಷ ಕಾಲ ಬಾಳಬೇಕು ಅದು ಅವರಿಗೂ ಹಿತ ದೇಶಕ್ಕೂ ಹಿತ ಇಂಥ ಒಂದು ಮನೋಭಾವನೆಯನ್ನು ಕಾಯಕದ ಮೂಲಕ ಪಡ್ಕೊಳ್ಳಬೇಕು ಬಸವಣ್ಣನವರು ಶರಣಾದಿಗಳು ಸಾವಿರಾರು ಶರಣರು ಕಾಯಕದ ಮೂಲಕವಾಗಿ ಜಗತ್ತಿಗೆ ಸಂದೇಶ ಕೊಟ್ಟಿದ್ದಾರೆ ಆ ಸಂದೇಶವನ್ನು ನಾವು ನೀವು ಪಾಲನೆ ಮಾಡೋಣ ಕಾಯಕದ ಮೂಲಕವಾಗಿ ನಾವು ಚೆನ್ನಾಗಿ ಬದುಕೋಣ ಸಮಾಜಕ್ಕೆ ಹಿತವನ್ನು ಉಂಟು ಮಾಡೋಣ ಅದರ ಮೂಲಕವಾಗಿ ದೇಶದ ಪ್ರಗತಿಗೆ ನಾಂದಿ ಹಾಡೋಣ ಎಲ್ಲರಿಗೂ ಸುಖ ಜೀವನದ ಬದುಕನ್ನು ಕಾಯಕದ ಮೂಲಕವಾಗಿ ಪಡ್ಕೊಳ್ಳುವಂಥ ಭಾಗ್ಯವನ್ನು ನಾವು ನೀವು ಪಡ್ಕೊಳ್ಳೋಣ ಇಷ್ಟು ಹೇಳಿಕೊಂಡು ಈ ವಚನದ ನಿರ್ವಚನವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮುಂದಿನ ಸಂಚಿಕೆಯಲ್ಲಿ ನಾವು ನೀವು ಭೇಟಿಯಾಗೋಣ ಶರಣು ಶರಣಾರ್ಥಿ